ಶಿಖಾ ರೂಪದಲ್ಲಿ ಸ್ವಲ್ಪ ತಕೊಂಡ್ರೆ ಕೃಷ್ಣನಿಗೂ ಹೆಣ್ಮಕ್ಕಳಿಗೂ ಸ್ವಲ್ಪ ಗಲಾಟೆ ಆಗಿದೆ, ಮಾತಿನ ಮೂಲಕ ಸ್ವಲ್ಪ ಗಲಾಟೆ ಆಗಿದೆ. ಏನು ಮಾತಿನ ಮೂಲಕ ಗಲಾಟೆ? ಕರೆದದ್ದು ಕೃಷ್ಣನೇ ಹೆಣ್ಮಕ್ಕಳನ್ನೆಲ್ಲ, ಗೋಪಿಯರನ್ನೆಲ್ಲ ಕರೆದದ್ದು ಕೃಷ್ಣನೇ. ಯಾಕೆ ಗೋಪಿಯರು ಅಂತ ಕೃಷ್ಣನಿಗೆ ಅವರ ಮೇಲೆ ತುಂಬ ಮಮತೆ, ವೇದವನ್ನು ಸಂರಕ್ಷಣೆ ಮಾಡುವವರು ಅಂತ ಅವರ ಮೇಲೆ ಕೃಷ್ಣನಿಗೆ ತುಂಬ ಮಮತೆ. ಆದ್ದರಿಂದ ಬನ್ನಿ, ವೇದ ಸಂರಕ್ಷಕರು ಅಂತ ವೇದ ರಕ್ಷಕರು ಅಂತ ಯಾರಿದ್ದಾರೋ ಹೊರತು ವೇದ ಭಕ್ಷಕರಲ್ಲ, ವೇದ ರಕ್ಷಕರು ಅಂತ ಯಾರಿದ್ದಾರೋ ಅವರನ್ನು ಕಾಪಿಡುವ ಕೆಲಸ ನನ್ನದು, ಆದ್ದರಿಂದ ಬನ್ನಿ ಅಂತ ಹೇಳಿಕೊಂಡು ಕೃಷ್ಣ ಬಾಯಿ ಮಾತಿನ ಮೂಲಕ ಕರೆದದ್ದಲ್ಲ, ಉಪನ್ಯಾಸದ ಮೂಲಕ ಕರೆದದ್ದಲ್ಲ, ಅವರಿಗೆ ಮಾತುಗಳನ್ನು ಹೇಳಿ ಕಳಿಸಿ ಕರೆದದ್ದಲ್ಲ. ಯಾಕೆ ಅಂತಂದು ಬಿಟ್ಟರೆ ಯಾವಾಗಲೂ ಉಪನ್ಯಾಸಕ್ಕಿಂತ ಹಾಡುಗಾರಿಕೆಗೆ ಮಹತ್ವ ಜಾಸ್ತಿ, ಸಂಗೀತಕ್ಕೆ ಮಹತ್ವ ಜಾಸ್ತಿ. ಉಪನ್ಯಾಸ ಉಂಟು ಅಂತಂದರೆ ಬೆರಳಣಿಕೆಯ ಜನ ಇದ್ದರು ಅಂತಂದರೆ, ಸಂಗೀತ ಹಾಡುಗಾರಿಕೆ ಉಂಟು ಅಂತಂದಾಗ ಜನ ಸಹಜವಾಗಿ ಸೇರ್ತಾರೆ, ನಮಗೆಲ್ಲ ಗೊತ್ತಿದ್ದದ್ದೇ ವಿಷಯ. ಆದ್ದರಿಂದ ಕೃಷ್ಣ ಏನು ಮಾಡಿದ? ಉಪನ್ಯಾಸದ ಮೂಲಕ ಬನ್ನಿ ಬನ್ನಿ, ನಾನು ಉಪನ್ಯಾಸ ಮಾಡ್ತೇನೆ, ನಿಮ್ಮನ್ನು ಕರೀತಾ ಇದ್ದೇನೆ ಅಂಥೇಳಿ ಕೃಷ್ಣ ಮಾತಿನ ಮೂಲಕ ಅವರನ್ನೆಲ್ಲ ಕರೀಲಿಲ್ಲ, ವೇಣುವಾದನದ ಮೂಲಕ ಕರೆದ, ವೇಣುಧ್ವನಿ ಹೊರಡಿಸಿದ. ಭಾರಿ ಇಂಪಾಗಿತ್ತು, ಎಲ್ಲ ಹೆಣ್ಮಕ್ಕಳು ಬಂದರು ಕೃಷ್ಣನ ಬಳಿಗೆ ಬಂದರು. ಕೃಷ್ಣನದು ಅದು ಭಾರಿ ಚಾತುರ್ಯ, ಭಾರಿ ಉಪಾಯ ಅದರಲ್ಲಿಯೂ ಕೂಡ. ಏನು ಅಂತ, ಮಾತಿನ ಮೂಲಕನೇ ಕರೆದ್ರೆ ಹೆಣ್ಮಕ್ಕಳು ಬಂದರೆ ಮತ್ತು ಯಾಕೆ ಬಂದ್ರಿ ಅಂತ ಕೇಳಿದರೆ, ಕೃಷ್ಣ ಕೇಳಿದರೆ ಯಾಕೆ ಬಂದ್ರಿ ನೀವು ಅಂತ ಕೇಳಿದರೆ, ಅವ ಹೆಣ್ಮಕ್ಕಳು ನೀನು ಕರೆದಿದ್ದಿ ಬಂದಿದ್ದೇವೆ ಅಂತ ಹೇಳ್ತಾರೆ. ಕೃಷ್ಣ ಏನು ಮಾಡಿದ? ನಾನು ಕರೀಬೇಕು, ಅವರು ಬರಬೇಕು, ಆದರೆ ನಾನು ಕರೆದಂತೆ ಆಗಬಾರದು. ಅದಕ್ಕೇನು ಮಾಡಿದ? ಹಾಡುಗಾರಿಕೆ ಶುರು ಮಾಡಿದ. ಒಂದು ಹಾಡು ಅಂತಂದಾಗ ಆಮಂತ್ರಣ ಇಲ್ಲದವರು ಕೂಡ ಬಂದು ಸೇರ್ತಾರೆ, ಅಲ್ಲಿ ಹಾಡ್ತಾರೆ ಅಂತ ಆಮಂತ್ರಣ ಇಲ್ಲದವರು ಬಂದು ಸೇರ್ತಾರೆ. ಅದೇ ರೀತಿಯಲ್ಲಿ ಕೃಷ್ಣನ ಹತ್ರ ಹೆಣ್ಮಕ್ಕಳು ಏನಾದರೂ, ಕೃಷ್ಣ ಹೆಣ್ಮಕ್ಕಳ ಹತ್ರ ಯಾಕೆ ಬಂದ್ರಿ ನೀವು ಅಂತ ಕೇಳಿದರೆ, ಆವಾಗ ಹೆಣ್ಮಕ್ಕಳು ನೀನು ಕರೆದಿ ಆದ್ದರಿಂದ ಬಂದೆವು ಅಂತಂದರೆ, ಕೃಷ್ಣ ಅಂತ ನಾನು ನಿಮ್ಮನ್ನು ಕರೆದದ್ದೇ ಇಲ್ಲ, ನಾನು ಕೊಳಲು ಊತ್ತಾ ಇದ್ದೆ ನೀವು ಬಂದು ಬಿಟ್ರಿ ಅಂತ, ನಾನು ಕರೆದು ಬಂದದ್ದಲ್ಲ ಅಂತ ಕೃಷ್ಣ. ಅವರು ಬರಬೇಕು, ನಾನು ಕರೆದಂತೆ ಆಗಬಾರದು. ಚೆನ್ನಾಗಿ ಉಂಟಲ್ಲ. ಅದಕ್ಕೆ ಹಿರಿಯರು ಹೇಳಿದ್ದು, ಭಾಗವತದ ಒಂದೊಂದು ಘಟನೆಯನ್ನು ಕೂಡ ಮೆಲುಕು ಹಾಕೋಣ, ನಮಗೂ ಇರುತ್ತೆ. ಏನಂತ, ಅವ ಬರಬೇಕು ಆದರೆ ನಾನು ಕರೆದು ಬಂದದ್ದು ಅಂತ ಆಗಬಾರದು. ಇಂಥ ಪ್ರಸಂಗ ನಮ್ಮ ಜೀವನದಲ್ಲಿ ಉಂಟಲ್ಲ. ಅಕಸ್ಮಾತ್ ನಾನು ಕರೆದು ಬಂದದ್ದು ಅಂತಾದರೆ, ಏನೋ ಸ್ವಲ್ಪ ಗಡಬಡ ಆದರೆ ಅವ ಅಂತಾನೆ ಮತ್ತೆ ನೀವು ಕರೆದದ್ದು ಯಾಕೆ ಅಂತ. ಇದಾದರೆ ಹೇಳ್ಬೋದು, ಸುಲಭದಲ್ಲಿ ಜಾರಿಸಿಕೊಳ್ಬೋದಲ್ಲ, ನಾನೇನು ಕರೆದದ್ದಲ್ಲ ನೀನೇ ಬಂದದ್ದು ಅಂತ ಹೇಳಿಕೊಂಡು. ಹಾಗಾದರೆ ಕರೆದಂತೆ ಆಗಬಾರದು, ಅವ ಬಂದಂತೆ ಆಗಬೇಕು. ಇದು ಕೃಷ್ಣನ ಕೊಳಲಿನ ಧ್ವನಿಯಲ್ಲಿರತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಶಕ್ತಿ. ಆ ಕೊಳಲನ್ನು ಕೃಷ್ಣ ಊದಿದ್ದಾನೆ, ವೇಣುವಿನಿಂದ ನಾದವನ್ನು ಕೃಷ್ಣ ಹೊರಡಿಸಿದ್ದಾನೆ, ಗೋಪಿಕಾಸ್ತ್ರೀಯರೆಲ್ಲ ಬಂದಿದ್ದಾರೆ. ಬಂದಿರುವ ಗೋಪಿಕಾಸ್ತ್ರೀಯರಿಗೂ ಕೃಷ್ಣನಿಗೂ ಸ್ವಲ್ಪ ಕಟಿಪಿಟಿ ಆಯಿತು, ಸ್ವಲ್ಪ ಗಡಬಡ ನಡೀತಾ ಉಂಟು, ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಏನಂತಾರೆ, ಕೃಷ್ಣ ಏನಂದ ಹೆಣ್ಮಕ್ಕಳಿಗೆ? ಇದು ವಾದಿರಾಜ ಶ್ರೀಪಾದರು ಕೊಟ್ಟ ಒಂದು ಧಾಟಿ. ಆ ಧಾಟಿಯನ್ನು ಇಲ್ಲೇ ಹೇಳ್ತೇನೆ, ನಿಧಾನಕ್ಕೆ ಹೇಳ್ತೇನೆ, ನಮಗೆ ಅರ್ಥ ಆಗುತ್ತೆ. ಅಷ್ಟು ಕಠಿಣವಾದ ಕ್ರಮ ಅಲ್ಲ ಅದು, ಸರಳ ಸಂಸ್ಕೃತದಲ್ಲಿ ಉಂಟು. ಶ್ರಾವಣ ಮಾಸ ಸಂಸ್ಕೃತ ಮಾಸ, ನಿನ್ನೆ ದಿವಸ ಪೂರ್ಣಿಮಾ ಉಂಟಲ್ಲ, ಶ್ರಾವಣ ಪೂರ್ಣಿಮಾ ಸಂಸ್ಕೃತ ದಿವಸ. ಅಜ್ಜನಿಗೊಂದು ದಿವಸ, ಅಜ್ಜಿಗೊಂದು ದಿವಸ, ವೈದ್ಯರಿಗೊಂದು ದಿವಸ, ತಾಂತ್ರಿಕರಿಗೊಂದು ದಿವಸ, ಅಪ್ಪನಿಗೊಂದು ದಿವಸ, ಅಮ್ಮನಿಗೊಂದು ದಿವಸ, ಭಿಕ್ಷುಕನಿಗೊಂದು ದಿವಸ ಅಲ್ವೋ, ಇನ್ನು ಉಂಡಾಡಿಗಳಿಗೆ ಒಂದು ದಿವಸ, ಸೋಂಬೇರಿಗಳಿಗೆ ಒಂದು ದಿವಸ ಅಂತೆಲ್ಲ ನಮ್ಮಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ದಿವಸ. ಸರಿ, ಅಮ್ಮನ ದಿವಸ ಹೋದ, ಆ ದಿವಸ ಅಮ್ಮನಿಗೆಲ್ಲ ಸಖತ್ತು ಒಂದು ವರ್ಷದ್ದೆಲ್ಲ ತಿನ್ನಿಸಿದ, ಮತ್ತೆ ಮೂಸುವರೇ ಇಲ್ಲ ಅಮ್ಮನನ್ನು, ತಾಂತ್ರಿಕರನ್ನು ಕೇಳುವವರೇ ಇಲ್ಲ, ವೃದ್ಧರನ್ನು ಅವರ ಕಡೆ ತಲೆ ಹಾಕುವವರೇ ಇಲ್ಲ. ಅದೇ ರೀತಿಯಲ್ಲಿ ಆ ಪಟ್ಟಿಯಲ್ಲಿ ಸಂಸ್ಕೃತಕ್ಕೂ ಒಂದು ದಿವಸ. ಯಾವ ದಿವಸ ಅದು? ನಿನ್ನೆ ದಿವಸ. ಏನದು? ಶ್ರಾವಣ ಮಾಸದ ಪೂರ್ಣಿಮಾ, ನಿನ್ನೆ ಹುಣ್ಣಿಮೆ ಅಲ್ವೋ, ಶ್ರಾವಣ ಮಾಸದ ಪೂರ್ಣಿಮಾ ಸಂಸ್ಕೃತದ ದಿವಸ. ಇಷ್ಟೇ ವ್ಯತ್ಯಾಸ, ಒಂದು ಸಂದರ್ಭ ಹೇಳಿಬಿಡ್ತೇನೆ, ಅದೆಲ್ಲ ಬೇಕಾದರೆ ಒಂದೊಂದು ದಿವಸ ಒಂದೊಂದು ದಿವಸ ಅಂತ ಇರಲಿ, ಆದರೆ ಸಂಸ್ಕೃತಕ್ಕೆ ಮಾತ್ರ ಒಂದೇ ದಿವಸ ಮೀಸಲಲ್ಲ, ವರ್ಷದ 360 ದಿವಸವೂ ಕೂಡ ಸಂಸ್ಕೃತಕ್ಕೆ ಮೀಸಲಾಗಿ ಇಡಬೇಕು. ಯಾಕೆ ಗೊತ್ತಾ? ವೈದ್ಯರ ದಿವಸ ಅಲ್ವೋ ಒಂದು ದಿವಸ,
ಒಂದು ದಿವಸ ರೋಗಿಯ ದಿವಸ ಅಲ್ವೋ? ಹೌದು, ರೋಗಿಯ ದಿವಸ. ಸರಿ, ರೋಗಿ ವೈದ್ಯನ ಬಳಿಗೆ ಹೋಗ್ತಾನೆ. ಹೇಗೆ ವ್ಯವಹಾರ ಅಂತ ಗೊತ್ತು ತಾನೆ, ರೋಗಿಯ ವ್ಯವಹಾರ ಹೇಗೆ ವೈದ್ಯನಲ್ಲಿ, ವೈದ್ಯನ ವ್ಯವಹಾರ ಹೇಗೆ, ಏನು ಬಂದಿಯೋ ಅಂತಾನೆ ವೈದ್ಯ ಜೋರಾಗಿ. ಗೊತ್ತಾಗೋದಿಲ್ಲ ನಿಮಗೆ ಅಂತ ಇವನು ಸ್ವಲ್ಪ ದಬಾಯಿಸಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಪಕ್ಕದಲ್ಲಿದ್ದವಂತ ಇದ್ದಾನೆ, ಇಬ್ಬರಿಗೂ ಸಂಸ್ಕಾರ ಇಲ್ಲ ಅಂತಾನೆ, ಇಬ್ಬರು ಅಸಂಸ್ಕೃತರು ಅಂತಾನೆ, ಇಬ್ಬರು ಅನ್ಕಲ್ಚರ್ಡ್ ಅಂತಾನೆ. ಹೌದಾ, ಲೋಕದಲ್ಲಿ ಉಂಟ? ಅಪ್ಪಮ್ಮನದ್ದು ಪರಸ್ಪರ ವ್ಯವಹಾರ, ಮಕ್ಕಳದ್ದು ಅಪ್ಪಮ್ಮನ ಜೊತೆ ವ್ಯವಹಾರ, ಯಜಮಾನ ಸೇವಕನ ವ್ಯವಹಾರ, ಸೇವಕ ಯಜಮಾನನ ವ್ಯವಹಾರ, ಅಪ್ಪ ಮಗನ ವ್ಯವಹಾರ, ಗುರು ಶಿಷ್ಯರ ಮಧ್ಯೆ ವ್ಯವಹಾರ, ಈ ವ್ಯವಹಾರದಲ್ಲಿ ಮಾತುಗಾರಿಕೆಯಲ್ಲಿ ಸ್ವಲ್ಪ ಆಚೀಚಾದರೂ ಕೂಡ ಬರತಕ್ಕಂಥ ಶಬ್ದ ಏನು? ಅಸಂಸ್ಕೃತಿ. ಸಂಸ್ಕಾರ ಇಲ್ಲ ಅಂತ ತಾನೇ ಮಾತು ಬರೋದು. ಹಾಗಾದರೆ ಏನರ್ಥ? ಯಾವಾಗ ನಾವು ವೈದ್ಯನ ಬಳಿಗೆ ಹೋಗ್ತೇವೆ ಅಂತ ಹೇಳಲಿಕ್ಕೆ ಬರೋಲ್ಲ, ಯಾವಾಗ ನಮಗೆ ಯಜಮಾನನ ಭೇಟಿ ಆಗ್ತದೆ ಅಂತ ಹೇಳಲಿಕ್ಕೆ ಬರೋಲ್ಲ, ಹಾಗಾದರೆ ಭೇಟಿಯಾದ ಸಂದರ್ಭದಲ್ಲೆಲ್ಲ ನಮ್ಮ ವ್ಯವಹಾರ ಸಂಸ್ಕೃತವಾಗಿರಬೇಕು, ಸಂಸ್ಕಾರವಂತವಾಗಿರಬೇಕು ಅಂತಂದರೆ ವರ್ಷದ 360 ದಿವಸನೂ ಕೂಡ ಸಂಸ್ಕೃತದ ಆಚರಣೆ ಬೇಕು. ಆದ್ದರಿಂದ ಬರೇ ಒಂದು ದಿವಸಕ್ಕೆ ಮಾತ್ರ ಮೀಸಲು ಅಲ್ಲ. ಅಂತೂ ಶ್ರಾವಣದ ನಿನ್ನೆ ದಿವಸ ಸಂಸ್ಕೃತಕ್ಕೆ ಸಂಸ್ಕಾರ ತುಂಬಿಸಿಕೊಳ್ಳುವುದಕ್ಕೋಸ್ಕರ ಇದ್ದಂತಹ ದಿವಸ. ಆದ್ದರಿಂದ ಸುಲಭ ಸಂಸ್ಕೃತದಲ್ಲಿ ವಾದಿರಾಜ ಶ್ರೀಪಾದರು ಹೆಣ್ಣುಮಕ್ಕಳು ಗೋಪಿಯರು ಮತ್ತು ಕೃಷ್ಣ ಇವರ ಮಧ್ಯೆ ನಡೆದಿರತಕ್ಕಂಥ ಸಂಭಾಷಣೆಯನ್ನು ತನ್ನದೇ ಧಾಟಿಯಲ್ಲಿ ಹೇಳ್ತಾರೆ. ನಿಧಾನಕ್ಕೆ ಓದ್ತೇನೆ, ಒಂದೇ ರೀತಿ ಉಂಟು, ಪ್ರಶ್ನೆನೂ ಉತ್ತರ ಎರಡೂ ಒಂದೇ ರೀತಿ ಉಂಟು. ಇದು ಸಂಸ್ಕೃತದ ಒಂದು ವೈಶಿಷ್ಟ್ಯ. ಏನು, ಯಾವ ಶಬ್ದ ಹಿಡ್ಕೊಂಡು ಕೃಷ್ಣ ಪ್ರಶ್ನೆ ಮಾಡ್ತಾನೋ ಅದೇ ಶಬ್ದ ಹಿಡ್ಕೊಂಡು ಹೆಣ್ಮಕ್ಕಳು ಉತ್ತರ ಕೊಡ್ತಾರೆ. ಕೃಷ್ಣ ಸುಸ್ತಾದ ಅಂತೆ ಈ ಹೆಣ್ಮಕ್ಕಳ ಉತ್ತರ ಕೇಳಿಯಲ್ಲ, ನಾನು ಮಾತಾಡಿದಂತೆ ಮಾತಾಡ್ತಾರೆ ಇವರು ಅಂತ ಸುಸ್ತಾಯಿದಂತೆ. ಮಾಡ್ತೇನೆ ಅಂತಂದ ಅದೃಶ್ಯನಾದ ಕೃಷ್ಣ ಅಂತ ಮುಂದೆ ವಾದಿರಾಜ ಶ್ರೀಪಾದರಂತಾರೆ. ಏನದು? ಧರ್ಮ ನ ವಹ ಅಯಂ, ಅಯಂ ಅಂದರೆ ಇದು. ಹೆಣ್ಮಕ್ಕಳು ಬಂದಿದ್ದಾರೆ ತಾನೆ, ಕೃಷ್ಣನ ಬಳಿಗೆ ಬಂದಿದ್ದಾರೆ ತಾನೆ. ಆವಾಗ ಕೃಷ್ಣ ಹೇಳತಕ್ಕಂಥ ಮಾತು, ಧರ್ಮ ನ ವಹ ಅಯಂ, ಧರ್ಮ ನ ವಹ ಅಯಂ, ಶ್ರುತಿ ಸಂಗತ ಅಕ್ಷ, ಶ್ರುತಿ ಸಂಗತ ಅಕ್ಷ. ಕಮಲಾಕ್ಷಿ ಅಂತ ಅರ್ಥ ತಾನೆ. ಶ್ರುತಿ ಅಂದರೆ ಕಿವಿ, ಕಿವಿಯನ್ನು ಶ್ರುತಿ ಅಂತ ಕರೀತಾರೆ, ಶ್ರವಣ ಅಂತ ಕರೀತಾರೆ, ಕಿವಿ ಅಂತ ಕನ್ನಡದಲ್ಲಿ ಕರೀತೇವೆ ಅಲ್ವೋ. ಕಣ್ಣು ಹೇಗಿರಬೇಕು ಅಂತಂದರೆ ವಿಶಾಲಾಕ್ಷಿ ಅಂತ ಕರೀತೇವೆ ನಾವು. ಏನರ್ಥ ವಿಶಾಲಾಕ್ಷಿ ಅಂತಂದರೆ? ಕಣ್ಣು ಕಿವಿ ತನಕ ತಾಗಿಕೊಂಡಿರಬೇಕು. ಹಾಗಿದ್ರೇ ವಿಶಾ ಕಮಲ ದಳ ನಯನ, ಕಮಲದ ದಳ ಹೇಗೆ ಉದ್ದಾಗಿರುತ್ತೋ ಅದೇ ರೀತಿಯಲ್ಲಿ ಕಣ್ಣು ಉದ್ದ ಅಗಲವಾಗಿ ಉದ್ದವಾಗಿ ಕಿವಿ ತನಕ ತಾಗಿಕೊಂಡಿರಬೇಕು. ಹೆಣ್ಣುಮಕ್ಕಳನ್ನು ಕುರಿತು ಕೃಷ್ಣ ಅಂತ ಇದ್ದಾನೆ. ಶ್ರುತಿಗೆ ಸಂಗತವಾದ ಅಕ್ಷ ಕಣ್ಣುಳ್ಳ ಹೆಣ್ಣುಮಕ್ಕಳೇ, ಶ್ರುತಿ ಸಂಗತ ಅಕ್ಷ, ಕಣ್ಣಿಗೆ ಕಿವಿಗೆ ತಾಗುವ ಹೊಗಳಿದ್ದು ಹೌದು, ಒಳ್ಳೆ ವಿಶಾಲಾಕ್ಷರಾದಂಥ ಹೆಣ್ಮಕ್ಕಳೇ. ಧರ್ಮ ನವ ಅಯಂ, ನವ ಅಯಂ ಧರ್ಮ, ಇದು ಧರ್ಮ ಅಲ್ಲ. ಹೆಣ್ಮಕ್ಕಳು ತಕ್ಷಣದಲ್ಲೇ ಅಂದುಬಿಟ್ರು, ಹೇ ಶ್ರುತಿ ಸಂಗತ ಅಕ್ಷ, ಶ್ರುತಿ ಸಂಗತ ಅಕ್ಷ, ಕೃಷ್ಣನೇ ನೀನು ಕೂಡ ವಿಶಾಲ, ನಾವು ವಿಶಾಲಾಕ್ಷಿ ಆದರೆ ನೀನು ವಿಶಾಲಾಕ್ಷ. ಧರ್ಮ ನವ ಅಂತಂದಿಯಲ್ಲ, ಧರ್ಮ ನವಃ ಅಯಂ, ಇದು ಹೊಸ ಧರ್ಮ ಅಂದ ಹೆಣ್ಮಕ್ಕಳು. ನವ ಶಬ್ದಕ್ಕೆ ಹೊಸದಂತ ಅರ್ಥ ಉಂಟಲ್ಲ, ಬಿಡಿಸಿ ಬಿಡಿಸಿ ಹೋಗ್ಬೇಕು ಇದನ್ನು ನಾವು ಅಂದರೆ ಸಂಸ್ಕೃತದಲ್ಲಿ ಇದನ್ನು ಶಬ್ದಗಳನ್ನು ತುಂಡು ಮಾಡಿ ಓದುವುದು ಅಂತ ಇದಕ್ಕೆ ಹೆಸರು ಕೊಡ್ತೇವೆ ನಾವು ಸಂಸ್ಕೃತದಲ್ಲಿ. ಆವಾಗ ಇದು ನಮ್ಮಲ್ಲಿ ಆ ಶಬ್ದಗಳನ್ನು ತುಂಡು ಮಾಡಿಕೊಂಡು ಹೋದಾಗ ಬೇರೆ ಬೇರೆ ಅರ್ಥ ಕೊಡುತ್ತೆ, ನಿಮ್ಮ ಆಂಗ್ಲ ಭಾಷೆಯಲ್ಲಿ ಕೊಮ ಹಾಕಿದಾಗ ಬೇರೆ ಬೇರೆ ಅರ್ಥ ಕೊಡುತ್ತೆ. ಆ ಕೊಮ ಪ್ರಾಣವನ್ನು ಉಳಿಸುತ್ತೆ, ಪ್ರಾಣವನ್ನು ಹಾರಿಸುತ್ತೆ. ಹ್ಯಾಂಗ್ ಹಿಮ್, ಇನ್ನು ನಿಮಗೆ ಗೊತ್ತಾಯಿತು. ನಾಟ್ ಲೀವ್ ಅಲ್ವೋ, ಇನ್ನು ಇರುವುದೀಗ ಕೊಮ ಹಾಕುವುದರಲ್ಲಿ ಇರೋದು. ಹ್ಯಾಂಗ್ ಹಿಮ್ ಕೊಮ ಹಾಕಿ, ನಾಟ್ ಲೀವ್ ಓದಿ. ಆಯಿತಾ, ಪ್ರಾಣ ಹೋಯ್ತಾ, ಅವನಿಗೆ ಯಾರೋ ದುಡ್ಡು ಕೊಟ್ಟ ಒಂಚೂರು. Hang him not, leave.
ನಾಟ್ ಅಂತ ಆದಮೇಲೆ ಕೊಮ ಹಾಕಿ. ಏನಾಯಿತು? ಹ್ಯಾಂಗ್ ಹಿಮ್ ನಾಟ್ ಲೀವ್ ಬಿಟ್ಟುಬಿಡು, ನೇಣಿಗೆ ಹಾಕಬೇಡ. ಹ್ಯಾಂಗ್ ಒಂದೇ ಕೊಮ ಪ್ರಾಣವನ್ನು ಉಳಿಸಿತು, ಪ್ರಾಣವನ್ನು ತೆಗೆಯಿತು. ಇದು ಯಾವುದರಲ್ಲಿ? ನಿಮ್ಮ ಆಂಗ್ಲ ಭಾಷೆಯಲ್ಲಿ. ಅದೇ ರೀತಿಯಲ್ಲಿ ಸಂಸ್ಕೃತದಲ್ಲಿಯೂ ಕೂಡ ಶಬ್ದಗಳನ್ನು ಬಿಡಿಸುವ ಕ್ರಮದಲ್ಲಿ ಅದೇ ಅಕ್ಷರಗಳು, ಅದೇ ಶಬ್ದಗಳು, ಆದರೆ ಅರ್ಥವನ್ನು ಮಾತ್ರ ಬೇರೆ 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 ಕೊಡ್ತದೆ. ಈ ರೀತಿಯಲ್ಲಿ ಹೆಣ್ಮಕ್ಕಳು ಕೃಷ್ಣ ಅಂದ. ಎಲ್ಲೋ ವಿಶಾಲಾಕ್ಷಿಯರೇ ಇದು ಧರ್ಮ ಅಲ್ಲ ಅಂತ ಕೃಷ್ಣ ಶಬ್ದ ಕೆಲವು ಶಬ್ದಗಳಿಂದ ಹೇಳಿದರೆ ಅದೇ ಶಬ್ದಗಳನ್ನು ಉಪಯೋಗಿಸಿಕೊಂಡು ಹೆಣ್ಮಕ್ಕಳು ಹೇ ಕೃಷ್ಣ ವಿಶಾಲಾಕ್ಷನೇ ಇದು ಧರ್ಮ ಅಂತಂದುಬಿಟ್ರು. ಒಂದು ರೀತಿಯಲ್ಲಿ ಕೃಷ್ಣನೇ ಸುಸ್ತಾದಂತೆ ಭಾವಿಸಿದ. ಭಕ್ತರ ಜೊತೆ ಜಗಳ ಮಾಡಿ ಸಾಧ್ಯ ಆಗುವುದಿಲ್ಲಪ್ಪ ಅಂತ ದೇವರು ತೀರ್ಮಾನ ಮಾಡಿದ. ಕೃಷ್ಣ ಹೆಣ್ಮಕ್ಕಳ ಮಧ್ಯದಿಂದ ಅದೃಶ್ಯನಾಗಿ ಬಿಟ್ಟ. ಯಾಕೆ ಅದೃಶ್ಯನಾದ? ಒಂದು ಅರ್ಥ ಹೀಗೆ ಕೃಷ್ಣ ಅದೃಶ್ಯನಾದ ಅಂತಂದೆವು ನಾವು. ಆದರೆ ನಿಜವಾಗಿ ಹೆಣ್ಮಕ್ಕಳ ಒಳಗಿನಿಂದ ಏನಾಗಿದೆ ಅಂತಂದರೆ ಅವರು ಇನ್ನೂ ಕೂಡ ಕೃಷ್ಣನನ್ನು ಕೃಷ್ಣ ಅಂತ ನೋಡುವ ಹಂತಕ್ಕೆ ಬರಲಿಲ್ಲ. ಕೃಷ್ಣನನ್ನು ಏನು ಅಂತ ನೋಡ್ತಾ ಇದ್ದಾರೆ? ವಸುದೇವನ ಮಗ ಅಂತ ನೋಡ್ತಾ ಇದ್ದಾರೆ ವಿನಃ ಕೃಷ್ಣ ಇದ್ದಾನೆ. ಎರಡು ರೀತಿಯಲ್ಲಿ ಕೃಷ್ಣ ನೋಡ್ಬೋದು. ವಸುದೇವನ ಮಗ ಅಂತ ನೋಡ್ಬೋದು, ನಾರಾಯಣನ ಅವತಾರ ಅಂತಲೂ ನೋಡ್ಬೋದು. ಈ ಹೆಣ್ಮಕ್ಕಳು ನಾರಾಯಣನ ಅವತಾರ ಅಂತ ನೋಡಲಿಲ್ಲ, ವಸುದೇವನ ಮಗ ಅಂತ ನೋಡಿದರು. ಕೃಷ್ಣ ಅಂದ, ವಸುದೇವನ ಮಗ ಅಂತ ಇಷ್ಟಕ್ಕೆ ನನ್ನನ್ನು ಸೀಮಿತಗೊಳಿಸಿದ್ರೆ ಅಂಥವ್ರಿಗೆ ನಾನು ಸಿಗೋಲ್ಲ ಅಂದ. ಕೃಷ್ಣ ತಾನು ಅದೃಶ್ಯನಾದ. ಆದ್ದರಿಂದ ದೇವರನ್ನು ವಸುದೇವನ ಮಗ ಅಂತ ತಿಳ್ಕೊಳ್ಳುವುದರ ಜೊತೆ ಜೊತೆಗೇನೆ ಭಗವಂತನ ಅವತಾರ ಅಂತಲೂ ತಿಳ್ಕೊಳ್ಬೇಕು. ಕೇವಲ ವಸುದೇವನ ಮಗ ಅಂತಂದುಬಿಟ್ರೆ ಒಂದು ವರ್ಗಕ್ಕೆ ಸೀಮಿತ ಅಂತಾದ ಭಗವಂತ ಯಾವ ವರ್ಗಕ್ಕೂ ಸೀಮಿತ ಅಲ್ಲ. ಭಗವಂತ ಎಲ್ಲ ವರ್ಗಕ್ಕೂ ಸೇರಿ ಕಂಸನನ್ನು ಕೊಂದು ಉಗ್ರಸೇನನನ್ನು ಅಲ್ಲಿ ಪಟ್ಟಾಭಿಷೇಕ ಮಾಡಿದ, ತಾನು ಕೂತಿಲ್ಲ. ಯಾಕೆ ಕೂತಿಲ್ಲ? ಒಂದು ಕಾರಣ ಏನು ಅಂತಂದರೆ ಅದಕ್ಕೊಂದು ಶಾಪ ಉಂಟು, ಯದ್ವಂಶಕ್ಕೊಂದು ಶಾಪ ಉಂಟು. ಶಾಪವನ್ನು ಪಾಲಿಸುವುದಕ್ಕೋಸ್ಕರ ಕೃಷ್ಣ ತಾನು ಕೂತಿಲ್ಲ ಅಂತ ಒಂದು. ಇನ್ನೊಂದು ವಾದಿರಾಜ ಶ್ರೀಪಾದರಂತಾರೆ ಯಾಕೆ ಕೂತಿಲ್ಲ ಅಂತಂದರೆ ತಾನು ಅಕಸ್ಮಾತ್ ಆ ಉಗ್ರಸೇನ ಕೂಡ ಬದಲು ತಾನೇ ಕೂತು ಪಟ್ಟಾಭಿಷಿಕ್ತನಾದರೆ ಜನಗಳು ನನ್ನನ್ನು ಏನು ಕರೀತಾರೆ? ಮಧುರಾನಾಥ ಅಂತ ಕರೀತಾರೆ. ಜಗನ್ನಾಥ ಹೋಯಿತು, ಜಗನ್ನಾಥ ಎನ್ನತಕ್ಕಂಥ ಹೆಸರು ಹೋಯಿತು. ಕೇವಲ ಮಧುರಾ ಪಟ್ಟಣಕ್ಕೆ ನಾಥ ಅಂತ ಅಷ್ಟೇ ಉಳ್ಕೊಳ್ಳುತ್ತೆ. ಬೇಡ ನನಗೆ ಇದು, ನಾನು ಇಡೀ ಜಗತ್ತಿಗೇನೆ ನಾಥ ಒಡೆಯನಾಗಿ ಇರುವಾಗ ಯಾವುದೋ ಒಂದು ಸೀಮಿತ ಪ್ರದೇಶಕ್ಕೆ ಮಾತ್ರ ನಾನು ನಾಥನಾಗಬಾರದು, ಒಡೆಯನಾಗಬಾರ್ದು ಅಂತೇಳಿ ಏನು ಮಾಡಿದ? ಉಗ್ರಸೇನನ್ನು ಕೂಡಿಸಿದ ಅಂಥೇಳಿ ವಾದಿರಾಜ ಶ್ರೀಪಾದರು ತಮಾಷೆಯಾಗಿ ವರ್ಣನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಕೃಷ್ಣನನ್ನು ರಾಮನನ್ನಾಗಲಿ ಕೃಷ್ಣನನ್ನಾಗಲಿ ಪರಶುರಾಮನನ್ನಾಗಲಿ ತಿಳ್ಕೊಳ್ಳುವಾಗ ಅವತಾರ ಮಾಡಿದ, ವಸುದೇವನಲ್ಲಿ ಕಾಣಿಸಿಕೊಂಡ ಅಂತ ತಿಳ್ಕೊಳ್ಳುವ ಜೊತೆ ಜೊತೆಗೇನೆ ಭಗವಂತ ಕೃಷ್ಣನಾಗಿದ್ದರೆಗೆ ಬಂದ ಎನ್ನುವುದನ್ನು ಸ್ವಲ್ಪನೂ ಮರೀಬಾರದು. ಹೆಣ್ಮಕ್ಕಳಿಗೆ ಏನಾಗಿದೆ ಅಂತಂದುಬಿಟ್ರೆ ಭಗವಂತನ ಅವತಾರ ಎನ್ನುವುದನ್ನು ಮರೆತರು, ವಸುದೇವನ ಮಗ ಅಂತ ಅಷ್ಟೇ ಚಿಂತನೆ ಬಂತು. ಕೃಷ್ಣ ಅವರಿಂದ ತಪ್ಪಿಸಿಕೊಂಡ. ಹಾಗಾದರೆ ತಪ್ಪಿಸಿಕೊಂಡಿರತಕ್ಕಂಥ ಕೃಷ್ಣನನ್ನು ಪುನಃ ಪಡೆಯುವುದಕ್ಕೋಸ್ಕರ ಹೆಣ್ಮಕ್ಕಳ ಬಾಯಿಂದ ಬಂದದ್ದೇ ಗೋಪೀ ಗೀತ. ಗೋಪಿಯರ ಬಾಯಿಂದ ಬಂದಿರತಕ್ಕಂಥ ಮಾತು ಭಗವದ್ಗೀತೆ ಗೊತ್ತು. ಅದೇ ರೀತಿಯಲ್ಲಿ ಅಷ್ಟೇ ಪ್ರಾಶಸ್ತ್ಯ ಇರತಕ್ಕಂಥದ್ದು ಇನ್ನೊಂದು ಮೊದಲು ನಮಗೆ ಗೋಪಿ ಗೀತ, ಆಮೇಲೆ ಭಗವದ್ಗೀತ. ಆ ದೃಷ್ಟಿಯಿಂದ ಗೋಪಿ ಗೀತವನ್ನು ವೇದವ್ಯಾಸ ದೇವರು ಈ ಹೆಣ್ಮಕ್ಕಳ ಬಾಯಿಂದ ಹೇಳಿಸಲಿಕ್ಕೆ ತೊಡಗಿದ್ದಾರೆ. ಏನು ಆರಂಭ ಹೇಗಾಗುತ್ತೆ? ಜಯತಿ ತೇ ಅಧಿಕಂ ಜನ್ಮನಾ ವ್ರಜ ಶ್ರಯತೆ ಇಂದಿರಾ ಸಾಧು ತತ್ರ ಹಿ. ಹೇ ಕೃಷ್ಣ, ಜಯತಿ ವ್ರಜ ಜಯತಿ ಅಂತ ಮೊದಲೇ ಜಯತಿ ಮಹಾರಾಜ. ಎಷ್ಟು ಒಂದು ಹಳ್ಳಿ ಎಷ್ಟು ಎತ್ತರಕ್ಕೆ ಬೆಳೆಯಿತು ಗೊತ್ತಾ? ಏನದು? ಪುರಾ ಕಾಡು ಕಾಡು ಕಾಡು. ಏನಿದ್ರೂ ಕೂಡ ಕಾಡು ದಾರಿಯಲ್ಲೇ ಹೋಗಬೇಕು. ಒಂದಷ್ಟು ಪ್ರಾಣಿಗಳು, ಒಂದಷ್ಟು ಹಳ್ಳಿ ತಿರುಗಾಡತಕ್ಕಂಥ ಜನರು, ಅದು ಬಿಟ್ಟರೆ ಮತ್ತೇನೂ ಇಲ್ಲ. ಅದರ ಹೆಸರೇ ವ್ರಜ ಅಂಥೇಳಿ. ಏನು ವ್ರಜಂತಿ? ಹೋಗ್ತಾರೆ ಬರ್ತಾರೆ, ಹೋಗ್ತಾರೆ ಬರ್ತಾರೆ. ಯಾವ ಜಾಗಕ್ಕೆ ಹೋಗ್ತಾ ಬರ್ತಾ ಇರ್ತಾರೋ ಅದನ್ನು ವ್ರಜ ಎನ್ನುವ ಶಬ್ದದಿಂದ ಕರೆದ್ರು. ಸದ್ಯಕ್ಕೆ ಇದೊಂದು ಹಳ್ಳಿ. ಈ ಹಳ್ಳಿ ಇದುವಸ ಇಷ್ಟು ಮೆರೀಲಿಕ್ಕೆ ಕಾರಣ ಏನು ಗೊತ್ತಾ ಕೃಷ್ಣ? ತೇ ಜನ್ಮನ,
ನೀನು ಅವತರಿಸಿದ್ದಪ್ಪ ಅಲ್ಲಿ, ನೀನು ಬಂದು ಕಾಣಿಸಿಕೊಂಡಿ ಅಲ್ಲಿ, ನೀನು ಅವತರಿಸಿದ್ದು ಮಧುರೆಯಲ್ಲಿ ಆದರೂ ಕೂಡ ಕಾಣಿಸಿಕೊಂಡದ್ದು ಈ ಊರಲ್ಲಿ, ನಿನ್ನ ಚರಿತ್ರೆ ಎಲ್ಲ ಸಮಾಜಕ್ಕೆ ತಿಳಿಯ ಕೊಟ್ಟದ್ದು ಈ ಜಾಗ. ಆದ್ದರಿಂದ ಇಂತಹ ಜಾಗ ಜಯತಿ ತೇ ಜನ್ಮನ, ಅದನ್ನೇ ವೇದವ್ಯಾಸದೇವರು ಆರಂಭದಲ್ಲೇ ಆರಂಭ ಮಾಡುವುದೇ, ತನ್ನ ಭಾಗವತವನ್ನು ಆರಂಭ ಮಾಡುವುದೇ ಜನ್ಮ ಆದ್ಯಸ್ಯ ಯತಃ ಅಂತಲೇ ಭಾಗವತ ಆರಂಭ. ಭಾಗವತ ಹೊರಟದ್ದೇ ಪರೀಕ್ಷಿದ್ರಾಜನಿಗಾಗಿ. ಯಾವ ಪರೀಕ್ಷಿದ್ರಾಜ ಕೃಷ್ಣನಿಂದಾಗಿ ಬದುಕಿದವ, ಆ ಯಾವ ಪರೀಕ್ಷಿದ್ರಾಜನಿಗೆ ಕೃಷ್ಣ ಕಥೆ ಕೇಳಬೇಕು ಅಂತ ಆಸೆ, ಆ ಆಸೆ ಈಡೇರಿಸುವುದಕ್ಕೋಸ್ಕರ ವೇದವ್ಯಾಸದೇವರು ಆರಂಭ ಮಾಡಿದ್ದು ಜನ್ಮ ಆದ್ಯಸ್ಯ ಯತಃ. ಯತಃ ಅಂದರೆ ಯಾವ ಊರಲ್ಲಿ, ಯತಃ ಯಾವೊಂದು ಹಳ್ಳಿಯಲ್ಲಿ, ಜನ್ಮ ಜನ್ಮ ಅವತಾರ ಯಾರದ್ದು, ಆದ್ಯಸ್ಯ ನಮಗೆಲ್ಲರಿಗೂ ಕೂಡ ಮೊದಲಿಗನಾಗಿರತಕ್ಕಂತಹ ವ್ಯಕ್ತಿಯ ಅವತಾರ ಜನ್ಮ ಪ್ರಾದುರ್ಭಾವ ಯಾವ ಹಳ್ಳಿಯಲ್ಲಿ ಆಯಿತೋ ಅಂತಹ ಸತ್ಯಂ ಪರಂ ಧೀಮಹಿ ಅಂತ ಕೊನೆಗೆ ಅಂತಹ ಭಗವಂತನನ್ನು ಚಿಂತನೆ ಮಾಡೋಣ. ಅಂದರೆ ಅಂತಹ ಭಗವಂತ ಅಂತಂದರೆ ಅವತರಿಸಿದ ಭಗವಂತನನ್ನು ಚಿಂತನೆ ಮಾಡೋಣ ಅಂತ, ಇಷ್ಟೇ ಅಲ್ಲ, ಮತ್ತೆ ಯಾವ ಭಗವಂತ ಅವತರಿಸಿ ಆ ಊರಿಗೊಂದು ಕಳೆ ಕೊಟ್ಟನೋ, ಯಾವ ಭಗವಂತ ಅವತರಿಸಿ ಆ ಊರನ್ನು ಚೆನ್ನಾಗಿ ಮೆರೆಸಿದನೋ ಅಂತಹ ಕೃಷ್ಣನನ್ನು ಪ್ರತಿ ದಿವಸ ಧ್ಯಾನ ಮಾಡೋಣ. ಯಾವ ಭಗವಂತ ಇರುವುದರಿಂದ ಆ ಊರಿಗೆ ಬೆಲೆ ಬರುತ್ತೋ, ಯಾವ ಭಗವಂತ ಆ ಊರಲ್ಲಿ ಇಲ್ಲ ಅಂದರೆ ಅದು ಸುಟ್ಟು ಬೂದಿಯಾಗುತ್ತೋ ಅಂತಹ ಭಗವಂತನನ್ನು ಗೌರವಿಸೋಣ. ಬರೇ ದೇವರು 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 ಅಂತ ಮೂರಕ್ಷರದಿಂದ ಮಾತ್ರ ಭಗವಂತನನ್ನು ಚಿಂತನೆ ಮಾಡುವುದಲ್ಲ. ದೇವರನ್ನು ಚಿಂತನೆ ಮಾಡುವಾಗ ಸದ್ಯ ನಮ್ಮ ಆರಂಭದ ಹಂತದಲ್ಲಿ ದೇವರನ್ನು ಚಿಂತನೆ ಮಾಡುವ ಕ್ರಮ ಹೇಗೆ ಅಂತಂದರೆ, ಯಾವ ಮೂರಕ್ಷರದ ದೇವರು ಅವತರಿಸಿದ್ದರಿಂದ, ಎಲ್ಲಿ ಅವತರಿಸಿದ್ದರಿಂದ, ಯಾವ ಊರು ಗೌರವಕ್ಕೆ ಒಳಗಾಯಿತೋ ಅಂತಹ ಭಗವಂತನನ್ನು ಚಿಂತನೆ ಮಾಡೋಣ. ವ್ರಜಂತಿ ಇತಿ ವ್ರಜಃ, ನಮ್ಮ ನಿಮ್ಮ ದೇಹವನ್ನು ತೆಕೊಳ್ಳೋಣ. ಈ ದಿವಸ ನಮ್ಮ ದೇಹಕ್ಕೆ ಒಳ್ಳೆ ಆದರ ಉಂಟಲ್ಲ, ಒಳ್ಳೆ ಗೌರವ ಉಂಟಲ್ಲ, ಹತ್ತು ಜನ ಕೈ ಮುಗಿಯುತ್ತಾರಲ್ಲ, ಯಾಕೆ ಕೈ ಮುಗಿಯುತ್ತಾರೆ? ಅದನ್ನೇ ಗೋಪಿಕಾ ಸ್ತ್ರೀಯರು ಹೇಳೋದು, ವ್ರಜಃ ನಮ್ಮ ನಿಮ್ಮ ದೇಹವೆಂಬ ಈ ನಂದ ಗೋಕುಲವು, ಈ ಗೋಕುಲವು ನಂದ ಗೋಕುಲವು ಜಯತಿ ಒಳ್ಳೆ ಉತ್ಕೃಷ್ಟವಾಗಿದೆ, ದಿನದಿಂದ ದಿನಕ್ಕೆ ಚೆನ್ನಾಗಿ ಬೆಳೀತಾ ಇದೆ. ಯಾಕೆ ಬೆಳೀತಾ ಇದೆ? ಜನ್ಮನ, ಹೇ ಕೃಷ್ಣ ನಿನ್ನ ಅವತಾರದಿಂದ, ನೀನು ಇರುವುದರಿಂದ. ದೇವರನ್ನು ಏನು ಅಂತ ಕರೀತಾರೆ? ಒಂದು ದೇವರು ಅಂತ ಕರೀತಾರೆ, ಇನ್ನೊಂದು ಏನು ಅಂತ ಕರೀತಾರೆ? ಎರಡು ಶಬ್ದಗಳುಂಟು ಲೋಕದಲ್ಲಿ, ಚಾಲ್ತಿಯಲ್ಲಿ, ಒಂದು ಸತ್, ಇನ್ನೊಂದು ಅಸತ್ ಅಂತಲ್ವೋ. ಯಾರಾದರೂ ತಪ್ಪು ಮಾಡಿಬಿಟ್ರೆ, ಅನ್ಯಾಯ ಮಾಡಿಬಿಟ್ರೆ, ಹಿರಿಯರಿಗೆ ಗೌರವ ಕೊಟ್ಟಿಲ್ಲ, ಅವನನ್ನು ಏನಂತ ಕರಿತೇವೆ? ಅಸತ್ ಅಂತ ಕರಿತೇವೆ. ಹಾಗಾದರೆ ಅಸತ್ ಶಬ್ದ ಯಾರಿಗೆ ಇರುವಂಥದ್ದು? ಕೆಟ್ಟವರಿಗೆ ಅಸತ್ ಅಂತ ಶಬ್ದ ಇರುವುದು. ದೇವರು ಯಾರು? ದೇವರು ಎಂಥವ? ದೇವರು ಕೆಟ್ಟವನ ಅಲ್ಲ, ದೇವರು ಅಂತಂದರೆ ಒಳ್ಳೆಯವ. ಲೋಕದಲ್ಲಿ ನಮಗೆ ನಾನು ತುಂಬ ಸಲ ಹೇಳಿದ್ದುಂಟು, ಒಂದು ಮಗು ತೆಪ್ಪಗೆ ಒಂದು ಕಡೆ ಕೂತಿದ್ರೆ ದೇವರಂಥ ಮಗು ಅಂತೇವಲ್ಲ. ಒಬ್ಬ ವ್ಯಕ್ತಿ ಸಮಾಜ ಮುಖ್ಯವಾಗಿ ಚೆನ್ನಾಗಿ ಸ್ಪಂದಿಸ್ತಾ ಇದ್ದರೆ, ಇನ್ನೊಬ್ಬರ ಕಷ್ಟ ಕಾರ್ಪಣ್ಯಗಳಿಗೆ ತನ್ನನ್ನೇ ತಾನು ತ್ಯಾಗರೂಪದಲ್ಲಿ ಮಾಡ್ತಾ ಇದ್ದಾನೆ ಅಂತಂದರೆ ಅವನನ್ನು ದೇವರಂಥ ಮನುಷ್ಯ. ಹಾಗಾದರೆ ದೇವರಂದ್ರೆ ಏನು? ದೇವರಂದರೆ ಸತ್. ಕೆಟ್ಟವರಂದ್ರೆ ಏನು? ಕೆಟ್ಟವರಂದರೆ ಅಸತ್ ತಾನೇ. ಇದು ಲೋಕದಲ್ಲಿ ಚಾಲ್ತಿಯಲ್ಲಿದ್ದದ್ದಲ್ಲ. ನೋಡಿ, ಒಬ್ಬ ದೇಹದಲ್ಲಿ ಅದೆಲ್ಲ ಸ್ತಬ್ಧ ಆಯ್ತು ಆ ದೇಹ ಅಂತ ಭಾವಿಸೋಣ. ಏನಿಲ್ಲ, ಎಲ್ಲ ಹೊರಗಿಟ್ಟಿದ್ದಾರೆ, ಹೊರಗಿಟ್ಟು ಎಷ್ಟೊತ್ತಿಗೆ ಸಾಗಿಸುವುದು ಅಂತ ಕಾಯ್ತಾ ಇದ್ದಾರೆ. ಆವಾಗ ಏನು ಶಬ್ದ ಪ್ರಯೋಗ ಮಾಡ್ತಾರೆ ಆ ದೇಹವನ್ನು ಕುರಿತು? ಸತ್ ಹೋಯಿತು, ಸತ್ ಹೋಯಿತು, ಇನ್ನೊಮ್ಮೆ ಹೇಳ, ಸತ್ತು ಹೋಯಿತು, ಸತ್ತು ಹೋಯಿತು, ಎಲ್ಲ ಸ್ತಬ್ಧ ಆಯಿತು. ಹೃದಯ ಬಡಿತಾನೂ ಇಲ್ಲ, ಕೈ ಬಡಿತಾನೂ ಇಲ್ಲ, ಕಾಲು ಬಡಿತಾನೂ ಇಲ್ಲ, ಕಣ್ಣು ಬಡಿತ ಮೊದಲೇ ಹೋಯಿತು. ಒಟ್ಟಿಗೆ ಹೆಸರು ಸತ್ ಹೋಯಿತು. ಮೊದಲು ಏನಿತ್ತು? ಮೊದಲು ಸತ್ ಇತ್ತು, ಆವಾಗ ಒಳ್ಳೆಯ ಗೌರವನೂ ಇತ್ತು ಅಲ್ವೋ.
ಪತ್ನಿ ಕೂಡ ಒಳ್ಳೆಯ ಆದರ ಉಪಚಾರ ಊಟ ತಿಂಡಿ ತೀರ್ಥ ಕ್ರಮ ಪ್ರಕಾರ ಅವ ಮಲಗಲಿಕ್ಕೆ ಬಂದಾಗ ಅದಕ್ಕೆ ಬೇಕಾಗಿರತಕ್ಕಂಥ ಅವನಿಗೆ ಹೊದಿಕೆ, ಅವ ಬೆಳಿಗ್ಗೆ ಎದ್ದು ಆ ಕಚೇರಿಗೆ ಹೋದ್ಮೇಲೆ ಅದನ್ನು ಚೆನ್ನಾಗಿ ಒಗೆದು ಒಣಗಿಸಿ ಅದಕ್ಕೆ ಇಸ್ತ್ರಿ ಗಿಸ್ರಿ ಎಲ್ಲ ಬೇಕಿದ್ರೆ ಅದನ್ನು ಹಾಕಿ ಪುನಃ ಮಲಗಲಿಕ್ಕೆ ಬಂದಾಗ ಅದನ್ನು ಚೆನ್ನಾಗಿ ಹೊದಿಸಿದ್ರು ಒಳ್ಳೆಯ ಆದರ ಗೌರವ ಅವನು ಇವಳಿಗೆ ಕೊಟ್ಟ, ಒಳ್ಳೆ ಒಳ್ಳೆಯದು ಪೀತಾಂಬರ ಭರ್ಜರಿ ಅದನ್ನು ತಂದು ಕೊಟ್ಟ, ಪರಸ್ಪರ ಒಳ್ಳೆಯ ಗೌರವ ಇತ್ತು. ಎಷ್ಟು ತನಕ ಗೌರವ ಇತ್ತು, ಎಷ್ಟರ ತನಕ ಈ ದೇಹದ ಒಳಗೆ ಸತ್ ಇತ್ತೋ ಅಷ್ಟರ ತನಕ ಈ ದೇಹಕ್ಕೆ ಒಳ್ಳೆಯ ಆದರ ಉಪಚಾರಗಳು ಬಂತು. ಈ ದೇಹ ದಿನದಿಂದ ದಿನಕ್ಕೆ ಉಬ್ಬಲಿಕ್ಕೆ, ಒಳ್ಳೆಯ ಗೌರವ ಉಂಟು ಅಂತಂದರೆ ಅಲ್ಲೇ ಕೂತಲ್ಲೇ ಉಬ್ಬುತ್ತೇವಲ್ಲ ನಾವು. ಹಾಗಾದರೆ ಉಬ್ಬಿತು, ಜಯತಿ ಉತ್ಕರ್ಷಕ್ಕೆ ಬಂದ, ಜನಗಳನ್ನು ಎತ್ತರದಲ್ಲಿಟ್ಟರು, ಮೇಲಿಟ್ಟರು, ಯಾಕಿಟ್ಟರು, ಒಳಗಿನಿಂದ ಸತ್ ಇದ್ದದ್ದಕ್ಕೆ. ಯಾವಾಗ ಸತ್ತು ಹೋಯ್ತೋ, ಯಾವಾಗ ಸತ್ ಹೋಯ್ತೋ, ಒಂದ ಮಣ್ಣು ಮಾಡೋದು, ಒಂದ ಬೂದಿ ಮಾಡೋದು, ಅಷ್ಟರಲ್ಲೇ ಉಳ್ಕೊಂಡಿತಲ್ವೋ ಅದನ್ನೇ ಹೆಣ್ಮಕ್ಕಳು ಹೇಳುವಾಗ ವೇದವ್ಯಾಸ ದೇವರು ಎರಡು ಎರಡು ಅರ್ಥ ಬರುವಂತೆ, ಒಂದು ಸಾಮಾಜಿಕವಾಗಿ ಕೃಷ್ಣನಿಗೆ, ಮತ್ತೊಂದು ದೈಹಿಕವಾಗಿ ತಮಗೆ, ಎರಡೂ ಕಡೆಗೂ ಹೋಲಿಕೆ ಆಗುವಂತೆ ಹೆಣ್ಮಕ್ಕಳ ಬಾಯಿಂದ ವೇದವ್ಯಾಸ ದೇವರು ಹೇಳಿಸ್ತಾ ಇದ್ದಾರೆ. ಜಯತಿ ತೇ ಅಧಿಕಂ, ಚೆನ್ನಾಗಿ ಬೆಳಗುತ್ತಾ ಉಂಟು ಈ ದೇಹ, ಚೆನ್ನಾಗಿ ಬೆಳಗುತ್ತಾ ಉಂಟು. ಯಾಕೆ? ಭಗವಂತ ಈ ದೇಹದಲ್ಲಿ ಅವತಾರ ಮಾಡಿದ್ರಿನಲ್ಲ, ಅದು ವ್ರಜ, ಅದು ನಂದಗೋಕುಲ. ವ್ರಜಂತಿ, ಒಳಗಿದ್ದವರು ಹೊರ ಹೋಗ್ತಾರೆ, ಹೊರಗಿದ್ದವರು ಒಳ ಹೋಗ್ತಾರೆ. ಅಂತೂ ವ್ರಜಂತಿ, ವ್ರಜ ಶಬ್ದಕ್ಕೆ ಹೋಗುವುದು ಅಂತ ಅರ್ಥ. ಹೊರಗಿದ್ದವರು ಒಳಗೆ ಬರ್ತಾರಲ್ಲೋ, ಹೊರಗಿನಿಂದ ತುಂಬ ಜಂಜಾಟ, ತುಂಬ ಸಮಸ್ಯೆ ಅಂತಲಾಯಿತು, ಸ್ವಲ್ಪ ತಂಪಾಗಲಿ ಅಂತೇಳಿ ಒಳಗೆ ಬರ್ತಾರೆ. ಒಳಗಿದ್ದವ್ರಿಗೆ ಏನಾದರೂ ಒಂಚೂರು ಅನುಕೂಲ ಏನಾದರೂ ಬೇಕು ಅಂತಿದ್ರೆ ಹೊರಗೆ ಹೋಗ್ತಾರೆ. ಅಂತೂ ಯಾವಾಗ ಬೇಕಾದರೂ ಒಳಗೆ ಹೊರಗೆ ಹೋಗಿ ಬರತಕ್ಕಂಥ ಜಾಗವನ್ನು ವ್ರಜ ಅಂತ ಕರೆದ್ರು. ಒಂದು ರೀತಿಯಲ್ಲಿ ನಾವು ಹೇಳ್ಬೋದು, ಹಾಗಾದ್ರಲ್ಲಿ ಖುಷಿ ಬಂದಂತೆ ಸಂಚಾರನ, ಅವರಿಗೆಲ್ಲ ಸ್ವಾತಂತ್ರ್ಯನ, ಬೇಕಾಬಿಟ್ಟು ಇರುವುದೋ, ಒಂದು ನಿಯಮ ಇಲ್ವೋ, ಅಂದರೆ ಖುಷಿ ಬಂದಂತೆ ಅಲ್ಲ, ಬೇಕಾದಾಗ ಮಾತ್ರ ಹೊರ ಹೋಗ್ತಾರೆ, ಬೇಡ ಅಂತಂದಾಗ ಒಳಗೆ ಇರ್ತಾರೆ. ಇದೇ ಇದನ್ನೇ ಇದನ್ನೇ ಶಿಸ್ತು ಅಂತ ಕರೆಯೋದು. ಮತ್ತೆ ಕೊರೋನಾದಂತೆ ಬೇಕಿದ್ರು ಬೇಡದಿದ್ರು ಒಳಗೇನೇ ಕೂತ್ಕೊಳ್ಳುವುದಕ್ಕೆ ಅಲ್ಲ. ಈ ಕೊರೋನಾ ಸಂದರ್ಭನೇ ತಗೊಳ್ಳಿ, ನಿಮ್ಮದು ಆ ಡೌನು ಈ ಡೌನು ಏನೂ ಬೇಕಾಗ್ತಿರಲಿಲ್ಲ. ಎಷ್ಟರ ತನಕ ನಮ್ಮ ಜನ ಬೇಕಾದಾಗ ಮಾತ್ರ ಮನೆಯಿಂದ ಹೊರ ಹೋಗಿ ಆಯಿತು ಅಂತಂದಾಗ ಪುನಃ ಮನೆಯನ್ನೇ ಸೇರ್ತಾರೋ, ಸೇರುವ ನಿಯಮ ಇಟ್ಟುಕೊಂಡಿದ್ದರೆ ಆವಾಗ ಇಡೀ ದೇಶಕ್ಕಲ್ಲ ಪ್ರಪಂಚಕ್ಕೂ ಕೂಡ ಲಾಕ್ಡೌನ್ ಬೇಕಾಗಿರಲಿಲ್ಲ. ಇದೇನು ಕೆಲಸ ಇಲ್ಲ ಅಂದರೂ ಸುತ್ತಲಿಕ್ಕೆ ಶುರು ಮಾಡಿದ, ಅಮ್ಮನ ಪೆಟ್ಟು ಸಾಕಾಗಿಲ್ಲ ಅಂಥೇಳಿ ಆರಕ್ಷಕರು ಇರ್ತಾರೆ ಹೊಡಿಲಿಕ್ಕೆ, ಅದಕ್ಕೆ ಆವಾಗ ಏನು ಮಾಡಿದರು ಲಾಕ್ಡೌನ್ ಅಂತ ಶುರು ಮಾಡಿದರು. ಹಾಗಾದರೆ ಎಷ್ಟು ಬೇಕು ಅಷ್ಟೇ ವ್ಯವಹಾರ, ಅದು ಎಷ್ಟೊತ್ತಿಗೆ ಬೇಕಾದರೂ ಆಗಲಿ, ಕೆಲವು ಸಂದರ್ಭದಲ್ಲಿ ರಾತ್ರಿ 12 ಗಂಟೆಗೂ ನಮಗೇನೊಂದು ಹೊರಗಿನ ವ್ಯವಹಾರ ಬೇಕಾಗುತ್ತೆ, ಆ ಸಂದರ್ಭದಲ್ಲಿ ಹೊರ ಹೋಗ್ತೇವೆ, ವ್ಯವಹಾರ ಮುಗಿಸ್ಕೊಂಡೆವು, ತಿರುಗಿ ಬಂದೆವು, ಏನೋ ಮನೆಯಲ್ಲಿ ಏನೋ ಗೊಟಕ್ಕಾಗುವ ಪ್ರಸಂಗ ಬಂತು, 12 ಗಂಟೆ ರಾತ್ರಿ ಹಿಡ್ಕೊಂಡು ಹೋದೆವು ವೈದ್ಯನ ಬಳಿಗೆ, ಕೆಲಸ ಆಯಿತು, ಹಿಡ್ಕೊಂಡು ಮನೆಗೆ ಬಂದೆವು. ಶಿಸ್ತಿನ ಜೀವನ, ಇದನ್ನೇ ವ್ರಜ ಎನ್ನುವ ಶಬ್ದದಿಂದ ಕರೆದರು. ಆ ನಂದ ಗೋಕುಲದಲ್ಲಿ ಅಷ್ಟು ಶಿಸ್ತಿನ ಜೀವನ ಇತ್ತಂತೆ. ಆದ್ದರಿಂದ ವ್ರಜಂತಿ, ಕೆಲಸ ಇದ್ದರೆ ಹೊರ ಹೋಗ್ತಾರೆ, ಕೆಲಸ ಮುಗಿದ್ರೆ ಪುನಃ ಒಳ ಹೋಗ್ತಾರೆ. ಆದ್ದರಿಂದ ಅದನ್ನು ವ್ರಜ ಎನ್ನತಕ್ಕಂಥ ಶಬ್ದದಿಂದ ಕರೆದರು. ನಮ್ಮ ನಿಮ್ಮ ದೇಹವೂ ಕೂಡ ಒಂದು ರೀತಿಯಲ್ಲಿ ವ್ರಜ ಆಗಬೇಕು. ಬೇಕಾಬಿಟ್ಟಿಯಾಗಿ ತಿರುಗಾಡಿದಾಗ ಇದು ವ್ರಜ ಆಗೋಲ್ಲ, ಬೇಕಾದಾಗ ಮಾತ್ರ ಸಂಚಾರ ಇಟ್ಟುಕೊಂಡಾಗ ಮಾತ್ರ ಇದನ್ನು ವ್ರಜ ಅಂತ ಕರೀತಾರೆ. ಎಲ್ಲ ಇಂದ್ರಿಯಗಳು ಇರ್ತವೆ ಅಲ್ವೋ, ಒಳ ಹೋಗ್ತಾವೆ ಹೊರಗೆ ಬರ್ತಾವೆ, ಒಳ ಹೋಗ್ತಾವೆ ಹೊರಗೆ ಬರ್ತಾವೆ. ಈ ದೇಹದಲ್ಲಿ ಇಂದ್ರಿಯಗಳು ನೋಡಿ, ಅಲ್ಲಿ ಗೋವುಗಳು ಒಳ ಹೋಗ್ತಾವೆ ಹೊರಗೆ ಬರ್ತಾವೆ, ಹೊರಗೆ ಬರ್ತಾವೆ ಒಳ ಹೋಗ್ತಾವೆ ಅಲ್ವೋ ಗೋವುಗಳು. ಅಲ್ಲಿ ಇಲ್ಲಿ ನಮ್ಮ ನಿಮ್ಮ ದೇಹದಲ್ಲಿ ಇಂದ್ರಿಯಗಳು ಹೊರ ಹೋಗ್ತಾವೆ ಒಳಗೆ ಬರ್ತಾವೆ, ಒಳಗೆ ಬರ್ತಾವೆ ಹೊರ ಹೋಗ್ತಾವೆ, ಶಿಸ್ತಿನಲ್ಲಿ ಹೊರ ಹೋಗ್ತಾವೆ ಶಿಸ್ತಿನಲ್ಲೇ ಒಳಗೆ ಬರ್ತಾವೆ. ಆದ್ದರಿಂದ ನಮ್ಮ ನಿಮ್ಮ ದೇಹವನ್ನು ಕೂಡ ಹಿರಿಯರು ವ್ರಜ ಎನ್ನುವ ಶಬ್ದದಿಂದ ಕರೆದರು. ಅಂದರೆ ಇಂದ್ರಿಯಗಳು ಶಿಸ್ತಿನಿಂದ ಹೊರ ಹೋಗುವುದು, ಶಿಸ್ತಿನಿಂದ ಒಳಗೆ ಬರುವುದು ಅಂತಂದರೆ ಯಾವುದನ್ನು ನೋಡಬೇಕು ಅದನ್ನು ನೋಡಿತು, ಆವಾಗ ಇಂದ್ರಿಯ ಹೊರಗೆ ಬಂತ, ಸರಿ ನೋಡಿ ಆಯಿತಾ,
ಸರಿ, ಕಣ್ಣು ಮುಚ್ಚಿಕೊಂಡಿತು, ಪುನಃ ಇಂದ್ರಿಯಗಳು ಬಂದು ತಿರುಗಿ ಬಂದಾಯಿತು. ಯಾವುದೋ ಮತ್ತೊಂದು ವಸ್ತು, ಏನೋ ಒಂದು ಬೇಡದ ವಸ್ತು, ಅದರ ಕಡೆಗೆ ಕಣ್ಣೊಮ್ಮೆ ಹೋಗುವ ಪ್ರಸಂಗ ಬಂತು, ತಿರುಗಿ ಕೂಡಲೇ ಹಿಂದೆ ಬಂತು. ಹಾಗಾದರೆ ಬೇಕು ಅಂತಿದ್ರೆ ಹೊರ ಹೋಗ್ತಾವೆ, ಸಾಕು ಅಂತಂದಾಗ ಒಳಗೆ ಬರ್ತಾವೆ, ಬೇಡದ ಕಡೆಗೆ ಹೋದಾಗ ಒಳಗೆ ಬರ್ತಾವೆ. ಇಷ್ಟೇ ಆ ಒಂದು ವ್ರಜವನ್ನು, ಆ ಒಂದು ನಂದಗೋಕುಲವನ್ನು ನಾವು ಈ ರೀತಿಯಲ್ಲಿ ಪ್ರತಿ ದಿವಸ ಚಿಂತನೆ ಮಾಡಿದರೆ, ಪ್ರತಿ ದಿವಸ ಅನುಸಂಧಾನ ಮಾಡಿದರೆ, ಶಿಸ್ತಿನಲ್ಲಿ ಆ ಕೊಳಗಳು ಒಳಗೆ ಹೊರಗೆ ಒಳಗೆ ಹೊರಗೆ ಹೋಗಿ ಬರತಕ್ಕಂತಹ ಜಾಗವೇ ವ್ರಜ ಅಂಥೇಳಿ ಈ ಮೆಲುಕನ್ನು ಹಾಕಿಕೊಂಡರೆ ಪ್ರಾಯಶಃ ನಮ್ಮ ಇಂದ್ರಿಯಗಳು ಕೂಡ ರಾತ್ರಿಯಲ್ಲಿ ಕಾಲೆನ್ನತಕ್ಕಂಥ ಇಂದ್ರಿಯ ರಾತ್ರಿಯಲ್ಲಿ ಖುಷಿ ಬಂದಂತೆ ಹೊರ ಹೋಗುವ ಪ್ರಸಂಗ ಬರೋಲ್ಲ, ಮನೆ ಒಳಗೇನೆ ಇರ್ತಾವೆ. ಕೈ ಎನ್ನತಕ್ಕಂಥ ಇಂದ್ರಿಯ ಖುಷಿ ಬಂದಂತೆ ಯಾರ್ಯಾರಿಗೋ ಹೊಡಿಲಿಕ್ಕೆಲ್ಲ ಉಪಯೋಗಕ್ಕೆ ಬರೋಲ್ಲ. ಏನು ಕೆಲಸ, ಎಷ್ಟು ಕೆಲಸ, ಅದಕ್ಕೆ ಮಾತ್ರ ಉಪಯೋಗ. ಒಂದೊಂದು ಸಂದರ್ಭದಲ್ಲಿ ಒಮ್ಮೊಮ್ಮೆ ಏನು ಸಿಟ್ಟಿನ ಬರದಲ್ಲಿ ಕೈ ಮುಂದೆ ಹೋದರೂ ಕೂಡ ವ್ರಜ ಅಂತ ಚಿಂತನೆ ಮಾಡಿಬಿಟ್ಟೆ, ತಕ್ಷಣದಲ್ಲೇ ಹಿಂದೆ ಬಾರದೆ ಬರಬಾರ್ದು ಅಂತೇನಿಲ್ಲ. ಯಾಕೆ ಗೊತ್ತಾ, ವ್ರಜ ಎನ್ನತಕ್ಕಂಥದ್ದು ಈಗಲೂ ಕೂಡ ಉಂಟಲ್ಲಿ. ಆ ವ್ರಜದಲ್ಲಿ ಸಾಮರ್ಥ್ಯವನ್ನು ಕೃಷ್ಣ 5000 ವರ್ಷದ ಹಿಂದೆ ಕೃಷ್ಣ ಆ ವ್ರಜದಲ್ಲಿ ತನ್ನ ಶಕ್ತಿಯನ್ನು ಇಟ್ಟು ತಾನು ಅಂತರ್ಭೂತ ತಾನು ಮೂಲ ರೂಪಕ್ಕೆ ಸೇರಿದ್ದು. ಆದ್ದರಿಂದ ಅಂತಹ ವ್ರಜವನ್ನು, ಅಂತಹ ನಂದ ಗೋಕುಲವನ್ನು ನಮ್ಮ ಜೀವನದಲ್ಲಿ ಪ್ರತಿ ದಿವಸ ಚಿಂತನೆ ಮಾಡ್ತಾ ಇದ್ದೇವು ಅಂತಂದರೆ ನಮ್ಮ ಕೈ ಕಾಲುಗಳು, ಕಣ್ಣು ಕಿವಿ ಮೂಗು ಬಾಯಿಗಳು, ವಿಶೇಷವಾಗಿ ನಮ್ಮ ನಾಲಿಗೆಯೋ, ಆವಾಗಾವಾಗ ಪತ್ರಿಕೆಯಲ್ಲಿ ಓದ್ತಾ ಇರ್ತೇವೆ ಏನು ಅವರು ತನ್ನ ನಾಲಿಗೆಯನ್ನು ಹರಿಯಬಿಟ್ಟರು, ಯಾವುದ್ಯಾವುದೋ ವಿಷಯದಲ್ಲಿ ಮಾತಾಡಲಿಕ್ಕೆ ಬಿಟ್ಟರು, ಮತ್ತೆ ಹೊಡೆತ ತಿನ್ನತಕ್ಕಂಥ ಪ್ರಸಂಗ ಬಂದು ಕೊನೆಗೆ ರಾಜೀನಾಮೆ ಕೊಡುವ ಹಂತಕ್ಕೂ ಬಂದು ಬಿಡ್ತು. ಹಾಗಾದರೆ ಇಲ್ಲೆಲ್ಲ ಇದು ಖುಷಿ ಬಂದಂತೆ ಹೋಗಬಾರದು. ನಮ್ಮ ನಾಲಿಗೆಯಾಗಲಿ ಯಾವುದೇ ಆಗಲಿ ಖುಷಿ ಬಂದಂತೆ ಹೋಗಬಾರದು. ಎಷ್ಟು ಬೇಕು ಅಷ್ಟು ಮಾತ್ರ ಹೋಗಬೇಕು ಅಂತಾದರೆ ವ್ರಜ ಅಂತ ಚಿಂತನೆ ಮಾಡಬೇಕು ಅಂತಂದರು. ಹಾಗಾದರೆ ಅಂತಹ ವ್ರಜ ಇಷ್ಟು ಅಭಿವೃದ್ಧಿ ಪಥಕ್ಕೆ ಬರಲಿಕ್ಕೆ ಕಾರಣ, ಇಷ್ಟು ಮೇಲೆ ಬರಲಿಕ್ಕೆ ಕಾರಣ ಕೃಷ್ಣ, ನಿನ್ನ ಅಸ್ತಿತ್ವ ಜಯತಿ. ಹಾಗಾದರೆ ಇಲ್ಲಿಯೂ ಕೂಡ ಕೃಷ್ಣನ ಅಸ್ತಿತ್ವವೇ ನಮ್ಮ ನಿಮ್ಮ ದೇಹವೆಂಬ ವ್ರಜ, ಇಂದ್ರಿಯಗಳೆಂಬ ಗೋವುಗಳು, ಒಳಗಿರತಕ್ಕಂಥ ಜೀವನೆಂಬ ಗೋಪಾಲ. 10 ಇಂದ್ರಿಯಗಳು, 10 ಇಂದ್ರಿಯಗಳೆಂಬ 10 ಆಕಳುಗಳು, ಅದಕ್ಕೆ ಒಬ್ಬ 10 ಆಕಳುಗಳನ್ನು ಮೇಯಿಸತಕ್ಕಂಥ ಜೀವ ಎಂಬ ಒಬ್ಬ ಗೋಪ, ಗೋ ಅಂದರೆ ಇಂದ್ರಿಯಗಳು, ಅವುಗಳನ್ನು ಪಾಲನೆ ಮಾಡುವ ಗೋಪ ಯಾರು, ಜೀವ. ಆ ಗೋವುಗಳಿಗೆ ಒಂದು ಹಗ್ಗ, 10 ಗೋವುಗಳಿಗೂ ಒಂದು ಹಗ್ಗ, ಆ ಹಗ್ಗವೇ ಮನಸ್ಸು. ಹಾಗಾದರೆ ಮನಸ್ಸೆಂಬ ಹಗ್ಗದಿಂದ ಇಂದ್ರಿಯಗಳೆಂಬ ಗೋವುಗಳನ್ನು ಜೀವನೆಂಬ ಗೋಪ ತಾನು ದೇಹವೆಂಬ ನಂದ ಗೋಕುಲದಲ್ಲಿ ಬೇಕಾದಾಗ ಬೇಕಾದಲ್ಲಿ ಎಷ್ಟು ಬೇಕೋ ಅಷ್ಟೇ ಹೊರಗೆ ಬಿಟ್ಟು ಆಮೇಲೆ ಒಳಗೆ ತಗೊಳ್ಳತಕ್ಕಂಥ ಸಂದರ್ಭ ಎಲ್ಲಿ, ನಮ್ಮ ನಿಮ್ಮ ದೇಹದಲ್ಲಿ. ಯಾವಾಗ ಆಗುತ್ತೆ, ಯಾವಾಗ ಆಗುತ್ತೆ ಅಂತಂದರೆ ಯಾವಾಗ ಕೃಷ್ಣ ಈ ದೇಹವೆಂಬ ವ್ರಜದಲ್ಲಿ ಜನ್ಮನ, ಕೃಷ್ಣನ ಇರುವಿಕೆಯಿಂದ, ಕೃಷ್ಣನ ಪ್ರಾದುರ್ಭಾವದಿಂದ ಈ ದೇಹವೆಂಬ ನಂದಗೋಕುಲ ಜಯತಿ. ಜಯತಿ ತೇ ಅಧಿಕಂ, ಚೆನ್ನಾಗಿ ಬೆಳೆಯುತ್ತದೆ. ಚೆನ್ನಾಗಿ ಭಗವಂತ ಇಲ್ಲಿ ಚೆನ್ನಾಗಿದ್ದಾನೆ ಅಂತ ತಿಳ್ಕೊಂಡ್ರೆ, ದೇವರಿಂದಾಗಿ ಈ ವ್ರಜ ಚೆನ್ನಾಗಿ ಉಂಟು ನಾವು ಭಾವಿಸಿದರೆ 10 ಜನ ತನ್ನಿಂತಾನೇ ಬಂದು ಗೌರವ ಕೊಡ್ತಾರೆ ಅಂತ ಈ ದೇಹಕ್ಕೆ. ಯಥಾ ಉಪಾಸತೆ ತಥೈವ ಭವತಿ ಅಂತ ನಿಯಮ. ನಮ್ಮ ದೇವರು ನಾವು ಯಾವ ರೀತಿ ಉಪಚಿಂತನೆ ಮಾಡ್ತೇವೋ ದೇವರು ನಮ್ಮನ್ನು ಆ ರೀತಿ ಇಡುತ್ತಾನೆ ಅಂತ ಶಾಸ್ತ್ರದ ಮಾತು ನಮಗೆ ನಿಮಗೆ ಅನುಭವಕ್ಕೆ ನಮ್ಮ ಆ ಉಪಾಸನೆ, ನಮ್ಮ ಚಿಂತನೆ, ಮೆಲುಕು ಹಾಕುವಿಕೆ ಅಷ್ಟು ತೀಕ್ಷ್ಣವಾಗಿತ್ತು ಅಂತಂದರೆ ಖಂಡಿತ ಅದರ ಫಲ ಆಗಲೇ ದೇವರು ಕೊಟ್ಟು ಬಿಡ್ತಾನೆ. ದೇವರಿಗೆ ನಾವು ಆ ರೀತಿ ಚಿಂತನೆ ಮಾಡೋಣ. ಸಮಾಜನ ನಮ್ಮನ್ನು 10 ಜನ ನಮ್ಮನ್ನು ಎತ್ತಿಡ್ತಾರೆ. ಜಯತಿ, ನಮಗೆ ಸಮಾಜದಲ್ಲಿ ಒಳ್ಳೆಯ ಗೌರವ ಆದರ ಬರುವಂತೆ ಆ ಭಗವಂತ ಮಾಡ್ತಾನೆ. ಜಯತಿ ತೇ ಅಧಿಕಂ, ತೇ ಜನ್ಮನ, ಕೃಷ್ಣ ನಿನ್ನ ಇರುವಿಕೆಯಿಂದ, ನಿನ್ನ ಅಸ್ತಿತ್ವದಿಂದ ಹೇಗೆ ನಂದಗೋಕುಲ ಚೆನ್ನಾಗಿ ಬೆಳೀತಾ ಬಂತೋ ಅದೇ ರೀತಿಯಲ್ಲಿ ನಿನ್ನ ಅಸ್ತಿತ್ವದಿಂದ, ನಿನ್ನ ಅಸ್ತಿತ್ವ ಉಂಟು ಕೃಷ್ಣ, ನೀನು ಇದ್ದೀಂತ, ನೀನು ಯಾವಾಗಲೂ ಇದ್ದೇ ಇರ್ತೀ ದೇಹದಲ್ಲಿ, ಆದರೆ ನೀನು ಇದ್ದೀ ಅನ್ನತಕ್ಕಂಥ ತಿಳುವಳಿಕೆಯಿಂದ ದೇವರು ಇರುವುದು ದೊಡ್ಡದಲ್ಲ,
ದೇವರ ಇರುವಿನ ತಿಳುವಳಿಕೆ ದೊಡ್ಡದು ನಮಗೆ. ಆ ತಿಳುವಳಿಕೆ ದಾಸರು ಹಾಡಲ್ಲಿ ಹೇಳಿದ್ದಾರೆ ಕಾಣುತ್ತೆ, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ದಾಸರು ಹೇಳುವ ತನಕ ದೇವರು ಬರಲೇ ಇಲ್ವ? ಹಾಗಾದರೆ ಅವನ ಹೃದಯದಲ್ಲಿ ಇರಲೇ ಇಲ್ವ? ಇರಲೇ ಇಲ್ಲ ಅಂದರೆ ಅವನ ಬಾಯಿಂದ ಮಾತು ಹೇಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ? ಹೆಣಾಗಿ ಬೀಳ್ತಿದ್ದಾವ. ಆದರೆ ಏನರ್ಥ ಮಹಾರಾಯ, ನೀನು ಇದ್ದಿ ಅನ್ನತಕ್ಕಂಥದ್ದು ಸುದ್ದಿ ನನಗೆ ಬರಲಿ ಅಂತ ಅಷ್ಟೆ. ನೀನು ಇದ್ದಿ ಅನ್ನತಕ್ಕಂಥ ತಿಳುವಳಿಕೆ ನನಗೆ ಯಾವಾಗಲೂ ಇರಲಿ ಅಂತ ಅರ್ಥ. ಹಾಗಾದರೆ ಒಟ್ಟಿಗೆ ಹೆಣ್ಮಕ್ಕಳು ನಮಗೆ ಕೊಡತಕ್ಕಂಥ ಸಂದೇಶ ಏನು, ಆ ಒಂದು ಶ್ಲೋಕ ನಮಗೆ ಸಿಗತಕ್ಕಂಥ ಸಂದೇಶ ಏನು ಅಂತಂದರೆ, ಯಥಾ ಹೇಗೆ ಆನಂದ ಗೋಕುಲ ಉತ್ತರ ಭಾರತದಲ್ಲಿ ಮಧುರೆಯ ಪಕ್ಕದಲ್ಲಿ ಇರತಕ್ಕಂತಹ ಆ ವ್ರಜ ಆ ನಂದ ಗೋಕುಲ ನಿನ್ನ ಪ್ರವೇಶದಿಂದಾಗಿ ಹೇಗೆ ಪ್ರತಿ ದಿನದಿಂದ ದಿನಕ್ಕೆ ಬೆಳವಣಿಗೆಯನ್ನು ಕಂಡಿತೋ ಅದೇ ರೀತಿಯಲ್ಲಿ ನನ್ನ ದೇಹವೆಂಬ ಗೋವುಗಳ ಕುಲ ಇರತಕ್ಕಂಥ ನನ್ನ ದೇಹವೆಂಬ ವ್ರಜವೂ ಕೂಡ ಹೇ ಕೃಷ್ಣ ನಿನ್ನ ಇರುವಿಕೆಯಿಂದ ನಿನ್ನ ಇರುವಿಕೆಯ ತಿಳುವಳಿಕೆಯಿಂದ ದಿವಸದಿಂದ ದಿವಸಕ್ಕೆ ಇದು ಕೂಡ ಅಭಿವೃದ್ಧಿ ಪಥವನ್ನು ಹೊಂದಬೇಕು. ಅದು ಹೊಂದಿದೆ, ಇದು ಅಭಿವೃದ್ಧಿ ಪಥವನ್ನು ಹೊಂದಬೇಕು. ಜಯತಿ ತೇ ಜನ್ಮನ ನಿನ್ನ ತೇ ನಿನ್ನ ಜನ್ಮನ ಅವತಾರದಿಂದ ಅಧಿಕಂ ಜಯತಿ ಚೆನ್ನಾಗಿ ಉತ್ಕೃಷ್ಟವಾಗಿದೆ. ಜಯತಿ ತೇ ಅಧಿಕಂ ಜನ್ಮನ ವ್ರಜ ಜಯತಿ ತೇಧಿಕಂ ಕೃಷ್ಣ ಜನ್. ಮಧ್ಯದಲ್ಲಿ ದಾಸರು ಹೇಳುವಾಗ ಅಲ್ಲಿ ಕೃಷ್ಣ ಅಂತ ಹೇಳಲಿಲ್ಲ, ಆದರೆ ನಮ್ಮ ಬಾಯಿಂದ ಕೃಷ್ಣ ಅನ್ನತಕ್ಕಂಥ ಶಬ್ದ ಬರುವುದಕ್ಕೋಸ್ಕರ ನಾವು ಅದನ್ನು ಸೇರಿಸಿ ಹೇಳೋಣ. ಜಯತಿ ತೇಧಿಕಂ ಕೃಷ್ಣ ಜನ್ಮನ ವ್ರಜ ನಿನ್ನ ಜನ್ಮನ ಹೇ ಕೃಷ್ಣ. ಇಲ್ಲದ್ರೆ ನಮಗೆ ಜಯತಿ ತೇಧಿಕಂ ಜನ್ಮನ ಯಾರದ್ದು, ಯಾರ ಜನ್ಮನ, ಯಾರಲ್ಲಿ ಅವತರಿಸಿದ್ರಿಂದ, ಅದಕ್ಕೆ ನಮಗೆ ಆವಾಗ ನೆನಪಿಗೆ ಮಧ್ಯೆ ಮಧ್ಯೆ ಕೃಷ್ಣ 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 ಅಂತ ಹೇಳಿಕೊಂಡು ಕೃಷ್ಣ ನಿನ್ನ ಅವತಾರದಿಂದಾಗಿ ಇಡೀ ನಂದಗೋಕುಲ ಎಷ್ಟು ಚೆನ್ನಾಗಿ ಬೆಳೆದಿದೆ ಗೊತ್ತಾ, ಅಂತಹ ನೀನು ಈಗ ನಮ್ಮ ಕಣ್ಣೆದುರಿನಿಂದ ಕಾಣಿಸದೆ ಹೋದರೆ ಈ ವ್ರಜ ತಣ್ಣಗಾಗುತ್ತೆ. ಆದ್ದರಿಂದ ಇದಕ್ಕೆ ಅವಕಾಶ ಕೊಡಬೇಡ ಅಂಥೇಳಿ ಹೆಣ್ಮಕ್ಕಳು ಕೃಷ್ಣನಲ್ಲಿ ಕಾಣಿಸದೇ ಇರತಕ್ಕಂಥ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ 6 ಕ್ಕೆ ಪುನಃ ಸೇರೋಣ.